ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶ್ರೀ ಸೋಗಲ ಸೋಮೇಶ್ವರ ದೇವಾಲಯ ಜಾತ್ರೆಯ ಶಿವರಾತ್ರಿ ದಿನ ಮತ್ತು ಹೋಳಿ ಹುಣ್ಣಿಮೆಯ ಮಧ್ಯದ ಸೋಮವಾರದಂದು ಜಾತ್ರೆ ನಡೆಯುತ್ತದೆ ಮತ್ತು ಇದೇ ತಾಲೂಕಿನ ಯಲ್ಲಮ್ಮ ದೇವಿಗೆ ಹೋಗಿ ಬರುವಂತಹ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರ ಸೋಗಲ ಸೋಮೇಶ್ವರ ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಬೇಡಿಕೊಂಡು ಮನೆಗೆ ಹೋಗುತ್ತಾರೆ ಅದು ಇಲ್ಲಿನ ಸಂಪ್ರದಾಯ ಹಾಗೂ ಈ ದೇವಾಲಯ ಸಾಕಷ್ಟು ಭಕ್ತಾದಿಗಳನ್ನು ಒಳಗೊಂಡಿದೆ ಈ ದೇವಾಲಯ ಹಲವಾರು ಪವಾಡಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಸೋಮೇಶ್ವರ ಟ್ರಸ್ಟ್ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದೆ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಸುಸಜ್ಜಿತ ರೂಮ್ ಮತ್ತು ಊಟದ ವ್ಯವಸ್ಥೆ ಹೀಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿದೆ ಈ ದೇವಾಲಯ ಸಹ ನಿಸರ್ಗದ ಮಡಿಲಲ್ಲಿ ಇರುವುದರಿಂದ ಅದ್ಭುತ ದೇವಾಲಯ ಎನ್ನಬಹುದು ಹಾಗೂ ಒಂದು ಪ್ರವಾಸಿ ತಾಣವಾಗಿ ಈಗಾಗಲೇ ಮಾರ್ಪಾಡಾಗಿದೆ ಜೀವನದಲ್ಲಿ ಒಮ್ಮೆಯಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಬೇಕು ಎನ್ನುವ ಆಸೆ ಎಲ್ಲರಿಗೂ ಬಂದೇ ಬರುತ್ತದೆ ಮತ್ತು ಅಪಾರ ಭಕ್ತಾದಿಗಳನ್ನು ಹೊಂದಿರುವ ಈ ದೇವಾಲಯ ಸವದತ್ತಿ ತಾಲೂಕಿಗೆ ಪ್ರಸಿದ್ಧಿಯಾಗಿದೆ ಇಲ್ಲಿನ ಅಧ್ಯಕ್ಷರು ಸದಸ್ಯರು ದೇವಾಲಯದ ಎಲ್ಲ ಸದ್ಭಕ್ತರು ಮಂಡಳಿ ಬಂದಂತಹ ಭಕ್ತಾದಿಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ನೀಡುತ್ತಾರೆ ಈ ದೇವಾಲಯ ಅರ್ಚಕರು ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಾರೆ ಮತ್ತು ಜನವರಿ 14ರಂದು ತಪೋತ್ಸವ ಜರುಗುವುದು ಅದನ್ನು ನೋಡಲು ಒಂದು ಅದ್ಭುತ ಕ್ಷಣ ಅನಿಸುತ್ತದೆ ಬ್ಯೂರೋ ರಿಪೋರ್ಟ್ ಶಾನೂಲ್ ಎಂ ಎಂಪಿ ನ್ಯೂಸ್ ಕನ್ನಡ ಸವದತ್ತಿ ಸರಿ.